ನಮ್ಮ ಕನ್ನಡದಲ್ಲಿ ಇತ್ತೀಚೆಗೆ ಒಂದು ಡಬ್ಬಾ ಸಂಸ್ಕೃತಿ ಧಾರಾವಾಹಿಗಳು ಕಾಣಿಸ್ತಾ ಇದೆ ಕನ್ನಡದಲ್ಲ ಕನ್ನಡದ ಧಾರಾವಾಹಿಗಳಲ್ಲಿ ಹೀರೋ ಅವನು ತುಂಬಾ ಶ್ರೀಮಂತ ಇರ್ತಾನೆ ಹೀರೋಯಿನ್ ಬಡವಿ ಇರ್ತಾಳೆ ಹೀರೋ ನೋಡಕ್ಕೆ ಸ್ಮಾರ್ಟ್ ಆಗಿರ್ತಾನೆ ಇಬ್ಬರು ಹುಡುಗಿಯರು ಬಿದ್ದಿರ್ತಾರೆ ಇದೇ ರೀತಿ ಒಂದು ರೀತಿ ಕಥೆಗಳನ್ನ ಹೆಂಗೆ ನಾವು ಡಿಫೈನ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ತಗಡು ಕಥೆಗಳನ್ನು ತಗೊಂಡು ನೂರಾರು ಸಾವಿರಾರು ಎಪಿಸೋಡ್ಗಳನ್ನು ಮಾಡ್ಕೊಂಡು ಧಾರಾವಾಹಿ ಮಾಡ್ತಾ ಇದ್ರು ಅದಕ್ಕೆ ಅಪವಾದ ಅನ್ನೋ ರೀತಿ ಒಂದಷ್ಟು ಧಾರಾವಾಹಿಗಳು ನಿಜವಾಗ್ಲೂ ಅವಾಗವಾಗ ಬರ್ತಾ ಇರ್ತವೆ ಒಂದಷ್ಟು ಕಾರ್ಯಕ್ರಮಗಳು ಅವಾಗವಾಗ ಬರ್ತಾ ಇರುತ್ತೆ ಇವತ್ತು ಅಂಥದ್ದೇ ಒಂದು ಅದ್ಭುತವಾದಂತಹ ಕಥೆ ಜೊತೆಗೆ ಮೇಕಿಂಗ್ ಇರುವಂತಹ ಒಂದು ಧಾರಾವಾಹಿ ಬಗ್ಗೆ ಮಾತಾಡಲೇಬೇಕು ಅಂತ ನಿಮ್ಮ ಎದುರುಗಡೆ ಬಂದಿದ್ದೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಮಂಜುರಾವ್ ಹೇಳ್ಕೊಟ್ಟಿ ಅಂತ ನಾನು ಇವತ್ತು ಮಾತಾಡಬೇಕು ಅಂತ ಅನ್ಕೊಂಡಿರುವ ಈ ಧಾರಾವಾಹಿ ಹೆಸರು ಶ್ರೀ ಎಡೆಯೂರು ಸಿದ್ಧಲಿಂಗೇಶ್ವರ ಹದಿನಾರನೇ ಶತಮಾನದಲ್ಲಿ ಕನ್ನಡ ನಾಡಿನಲ್ಲಿ ಸಂತನೊಬ್ಬನ ಜನನಾಗತ್ತೆ ಆ ಜನನ ಕೇವಲ ಕನ್ನಡ ನಾಡಿಗಷ್ಟೇ ಅಲ್ಲ ಭಾರತದಾದ್ಯಂತ ಎಲ್ಲರಿಗೂ ಕೂಡ ಪುಣ್ಯಪ್ರದವಾಗಿರುತ್ತೆ ಅಂತಹ ಮಹಾನ್ ವ್ಯಕ್ತಿ ಶ್ರೀ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಯವರು ತಮ್ಮ ಯೋಗಶಕ್ತಿಯಿಂದ ತಮ್ಮ ತಪಶಕ್ತಿಯಿಂದ ತಮ್ಮ ಜ್ಞಾನದಿಂದ ತಮ್ಮ ಸಂಪರ್ಕಕ್ಕೆ ಬಂದಂತಹ ಎಲ್ಲರನ್ನೂ ಕೂಡ ಉದ್ಧರಿಸಿದಂತಹ ಒಬ್ಬ ಪರಮ ಪುರುಷನ ಕಥೆಯನ್ನ ಸುವರ್ಣ ಟಿವಿಯವರು ಅಂದ್ರೆ ಸ್ಟಾರ್ ಸುವರ್ಣ ಚಾನಲ್ನಲ್ಲಿ ಈಗ ಧಾರಾವಾಹಿ ಮೂಲಕ ಪ್ರಸಾರ ಮಾಡ್ತಾ ಇದ್ದಾರೆ ಇನ್ನು ಈ ಧಾರಾವಾಹಿಯ ಹೈಲೈಟ್ಸ್ ಅನ್ನ ನಿಮ್ಗೆ ಹೇಳೋದಾದ್ರೆ ಈಗ ಒಂದು ಎಪಿಸೋಡ್ ಏನು ಟೆಲಿಕಾಸ್ಟ್ ಆಗಿದೆ ಅದನ್ನ ನಾನು ಮತ್ತೆ ನೀವು ಎಲ್ಲರೂ ಕೂಡ ನೋಡಿದೀವಿ ನಮ್ಮ ಗಮನಕ್ಕೆ ಒಂದಷ್ಟು ವಿಚಾರಗಳು ಬಂದಿದೆ ಒಂದೇನಂದ್ರೆ ಇಲ್ಲಿ ಅದ್ಭುತವಾದಂತಹ ಸೆಟ್ ಅನ್ನು ಹಾಕಿದ್ದಾರೆ ಅಂದ್ರೆ ಅನುಭವ ಮಂಟಪದ ಸೆಟ್ ಇರ್ಬೋದು ಅದೊಂದು ರಾಜ ಆಸ್ಥಾನದ ಸೆಟ್ ಇರ್ಬೋದು ಈ ರೀತಿಯಾಗಿ ಸೆಟ್ಗಳಲ್ಲಿ ನಿಜವಾಗ್ಲೂ ಕೂಡ ಕಾಟಕಿಚಿ ಮಾಡಿಲ್ಲ ತುಂಬಾನೇ ಡೆಡಿಕೇಟೆಡ್ ಆಗಿ ಮತ್ತೆ ಮೈನ್ಯೂಟ್ ವರ್ಕ್ಗಳನ್ನ ಸೆಟ್ಟಲ್ಲಿ ನಾವು ಕಾಣಿಸ್ಬೋದು ಅಂದ್ರೆ ಇನ್ನೂ ಧಾರಾವಾಹಿ ಹೀಗೆ ಮಾಡ್ತಾ ಇದೀವಿ ಅಂತೇಳಿ ಕಮ್ಮಿ ಬಜೆಟ್ ಅಲ್ಲಿ ಮಾಡಕ್ ಹೋಗಿ ಯಾವುದೋ ಸೆಟ್ ತರ ಕಾಣೋ ರೀತಿ ಏನ್ ಮಾಡಿಲ್ಲ ನಿಜವಾಗ್ಲೂ ಕೂಡ ಒಂದು ಅರಮನೆ ಫೀಲ್ ಅನ್ನ ಒಂದು ಅನುಭವ ಮಂಟಪದ ಒಂದು ಆಶ್ರಮದ ಫೀಲ್ ಅನ್ನ ಕೊಡೋ ರೀತಿ ಸೆಟ್ಗಳಿದ್ದಾವೆ ಇನ್ನು ತುಂಬಾ ಜಾಣ್ಮೆಯನ್ನು ವಹಿಸಿರೋದು ಈ ಧಾರಾವಾಹಿನಲ್ಲಿ ಕಲಾವಿದರ ಆಯ್ಕೆಯಲ್ಲಿ ಈಗ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಾಮಿಡಿ ಕಿಲಾಡಿಗಳು ಪ್ರಖ್ಯಾತಿಯ ನಯನವರು ಇದರಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗಿದೆ ಈಗ ನಿನ್ನೆ ಎಪಿಸೋಡ್ ಅಲ್ಲಿ ನಾವು ಗಮನಿಸಿದಾಗೆ ಸಂಜಯ್ ಅವರು ಅಂದ್ರೆ ಹಿರಿಯ ನಟರಾದಂತಹ ಸಂಜಯ್ ಅವರು ಇದರಲ್ಲಿ ಅಣ್ಣ ಬಸವಣ್ಣನ ಪಾತ್ರವನ್ನ ಮಾಡಿದ್ದಾರೆ ನಾಯಕ ನಟರಾಗಿ ಹಾಗೆ ಸಿನಿಮಾ ತಂತ್ರಜ್ಞನಾಗಿ ತುಂಬಾನೇ ಅದ್ಭುತವಾದಂತಹ ಹೆಸರನ್ನ ಬೆಳೆಸಿರುವಂತಹ ನವೀನ್ ಕೃಷ್ಣಾರವರು ಇದರಲ್ಲಿ ಅರಸನ ಪಾತ್ರವನ್ನ ಮಾಡಿದ್ದಾರೆ ಹಾಗೆ ಕವಿರತ್ನ ಅಂತಾನೆ ಕನ್ನಡದ ಸಿನಿಮಾ ಸಾಹಿತ್ಯ ಲೋಕದಲ್ಲಿ ಹೆಸರನ್ನ ಮನ್ನಣೆಯನ್ನ ಗಳಿಸಿರುವಂತಹ ಶ್ರೀ ವಿ ನಾಗೇಂದ್ರ ಪ್ರಸಾದ್ ಅವರು ಕೂಡ ಇದರಲ್ಲಿ ಒಂದು ಪಾತ್ರವನ್ನು ಮಾಡಿದ್ದಾರೆ ಅಂದ್ರೆ ಅವರ ಇಮೇಜ್ಗಳನ್ನ ಬಿಟ್ಟು ಈ ಒಂದು ಪುಣ್ಯದ ಕೆಲಸದಲ್ಲಿ ಈ ಒಂದು ಮಹಾನ್ ಕಥೆ ಒಳಗಡೆ ನಾವು ಇರಬೇಕು ನಾವೊಂದು ಸಾಕ್ಷಿಭೂತರಾಗಿ ಇದನ್ನ ಜನಕ್ಕೆ ತಿಳಿಸಬೇಕು ಅನ್ನುವಂತ ಇವರೆಲ್ಲರ ಡೆಡಿಕೇಶನ್ ಇಂದ ನಿಜವಾಗ್ಲೂ ಮೊದಲನೇ ಎಪಿಸೋಡ್ ಅಲ್ಲೇ ಧಮಾಕ ಹೊಡೆದಿದೆ ಈ ಧಾರಾವಾಹಿ ಟೀಮ್ ಇನ್ನ ಒಂದಷ್ಟು ಫ್ಲಾಸ್ ಕೂಡ ಇದೆ ಅಂದ್ರೆ ಎರರ್ಸ್ ಅಂಡ್ ಫ್ಲಾಸ್ ಅಂತ ಹೇಳ್ತೀವಲ್ವಾ ಅದೇನಂದ್ರೆ ಈ ಧಾರಾವಾಹಿಯಲ್ಲಿ ಪ್ರಮುಖವಾಗಿ ಏನಂದ್ರೆ ಲೈಟಿಂಗ್ ಅನ್ನ ಅಂದ್ರೆ ನನಗೆ ಗೊತ್ತಿಲ್ಲ ನನಗೆ ಆಕ್ಚುಲಿ ನನಗೆ ಲೈಟಿಂಗ್ ತುಂಬಾ ಮಗಕ್ಕೆ ಹೊಡಿತಾ ಇದೆ ಅಂತ ಅನ್ನಿಸ್ತು ಅಂದ್ರೆ ಈಗ ಸಂಜಯ್ ಅವ್ರದ್ದು ಮೇಕಪ್ ಏನಿದೆ ಅಲ್ವಾ ಅದು ಮೇಕಪ್ ತರನೇ ಕಾಣಿಸುತ್ತೆ ನಿಮಗೆ ಇದು ಮೇಕಪ್ ಮಾಡಿದ್ದಾರೆ ಅನ್ನೋ ರೀತಿ ನಿಮ್ಗೆ ಕಾಣಿಸುತ್ತೆ ಆದ್ರೆ ಯೂಶ್ವಲಿ ಲೈಟಿಂಗ್ ಅಲ್ಲಿ ಆಗಿರ್ಬೋದು ಅಥವಾ ಕಲರ್ ಗ್ರೇಡಿಂಗ್ ಅಲ್ಲಿ ಆಗಿರ್ಬೋದು ಅದನ್ನ ಇವರು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಮೇಕಪ್ ಮಾಡಿರ್ತಾರೆ ಆದ್ರೆ ಮೇಕಪ್ ಮಾಡಿದ್ದಾರೆ ಅನ್ನೋದು ಜನಕ್ಕೆ ಗೊತ್ತಾಗೋ ರೀತಿನಲ್ಲಿ ಅದು ಪ್ರೊಜೆಕ್ಟ್ ಆಗಬಾರ್ದು ಇದು ಮೇಕಪ್ ಅವ್ರದ್ದು ತೊಂದರೆ ಏನಿರಲ್ಲ ಅಥವಾ ಅಲ್ಲಿದ್ರೂ ಕೂಡ ನಿಮ್ ಮಿಕ್ಕಿದ ಟೆಕ್ನಿಕ್ ಅಲ್ಲಿ ಇದನ್ನ ನಾವು ಸರಿಯನ್ನ ದೂಗಿಸ್ಬೋದು ಇನ್ನ ಬಿಜಿಎಂ ಈ ಸಂಗೀತ ನಿರ್ದೇಶಕರು ಇದರಲ್ಲಿ ಯಾರು ಅನ್ನೋದನ್ನ ನಾನು ಸದ್ಯ ಗಮನಿಸ್ತಿಲ್ಲ ಆದ್ರೆ ದಯವಿಟ್ಟು ನೀವು ಬಿಜಿಎಂ ಅನ್ನ ಅಳವಡಿಸುವಾಗ ಇಂಪಾರ್ಟೆಂಟ್ ಮಾತುಗಳ ಮಧ್ಯ ಯಾವುದೇ ಸೌಂಡ್ ಅನ್ನು ಹಾಕ್ಬಿಡಿ ಯಾಕೆ ಅಂದ್ರೆ ನೀವು ನೋಡಿ ಸಂಜಯ್ ಅವರು ಒಂದು ಪ್ರಮುಖವಾದ ವಿಚಾರವನ್ನು ಹೇಳ್ತಾ ಇರ್ತಾರೆ ಅಂದ್ರೆ ಇಬ್ರು ಮಧ್ಯ ಅದೊಂದು ಮದುವೆ ಪ್ರಸ್ತಾಪ ಬಂದಿರುತ್ತೆ ಅದನ್ನ ಈ ಮದುವೆ ಆಗೋದ್ರಿಂದ ಏನಾಗುತ್ತೆ ಅಂತ ಅವರು ಸಭೆಗೆ ಹೇಳುವಾಗ ಅಂದ್ರೆ ಆಡಿಯನ್ಸ್ ಗೆ ಹೇಳ್ತಾ ಇರ್ತಾರೆ ಸಭೆ ಹೇಳೋರು ಬೇರೆ ನಮಗೆ ಹೇಳ್ತಾ ಇರ್ತಾರೆ ಆದ್ರೆ ನಮ್ಗೆ ಅದು ಕೇಳಿಸ್ಬೇಕಲ್ವಾ ಆಮೇಲೆ ಕಾನ್ಸಂಟ್ರೇಷನ್ ಡೈವರ್ಟ್ ಆಗಬಾರ್ದು ಕೆಲವು ಡೈಲಾಗ್ಗಳು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಅಲ್ಲಿ ಕಾನ್ಸಂಟ್ರೇಷನ್ ಡೈವರ್ಟ್ ಆಗಬಾರ್ದು ನೀವು ಮ್ಯೂಸಿಕ್ ಅನ್ನ ರಪ್ ಅಂತ ಕೊಟ್ಟು ಅದು ಕಮ್ಮಿ ಮಾಡಿ ಮತ್ತೆ ಕೊಟ್ಟು ಇಲ್ಲ ಪದಗಳು ಬರುವ ಕಮ್ಮಿ ಮಾಡಿದ್ರು ಕೂಡ ಡಿಸ್ಟರ್ಬೆನ್ಸ್ ಮ್ಯೂಸಿಕ್ ಯಾವಾಗ ಒಂದು ಸಿನಿಮಾಗೆ ಅಥವಾ ಒಂದು ಧಾರಾವಾಹಿಗೆ ಅಥವಾ ಒಂದು ಅಡ್ವರ್ಟೈಸ್ಮೆಂಟೇ ಆಗಿರ್ಬೋದು ಆ ಕ್ರಿಯೇಟಿವಿಟಿಗೆ ಡಿಸ್ಟರ್ಬೆನ್ಸ್ ಆಗಬಾರ್ದು ಮ್ಯೂಸಿಕ್ ಲೈಟಿಂಗ್ ಕೂಡ ಅಷ್ಟೇನೆ ಲೈಟಿಂಗ್ ಫೈಲ್ ಅಂತ ಮಕ್ಕಳು ಕೊಡದೆ ಹೊಡಿತಾ ಇದೆ ಎಲ್ಲ ಕಡೆ ಅಷ್ಟರ ಮಟ್ಟಿಗೆ ಲೈಟನ್ನ ಸುಮ್ಮನೆ ಜೋಡಿಸಿ ಇಟ್ಟುಬಿಟ್ಟಿದ್ರೆ ಅನ್ನೋ ಲೆಕ್ಕಕ್ಕೆ ನನಗೆ ಗೊತ್ತಿಲ್ಲ ಅಲ್ಲಿ ಈ ತರ ಇನ್ಚಾರ್ಜ್ ಯಾರಿದ್ದಾರೆ ಅಥವಾ ನನಗೆ ಅದ್ಭುತವಾಗಿ ಜ್ಞಾನ ಇದೆ ಇದ್ರ ಬಗ್ಗೆ ಅಂತಲ್ಲ
ನಾನು ಹೇಳ್ತಾ ಇರೋದು ನನಗೆ ಫ್ರೇಮಲ್ಲಿ ಏನು ಕಾಣಿಸ್ತೋ ಅದರಲ್ಲಿ ಇಷ್ಟು ಇಂಪಾರ್ಟೆನ್ಸ್ ಇದೆ ಅಂದರೆ ಈ ಜನಕ್ಕೆ ಇದು ಗೊತ್ತಾಗ್ತಿದೆ ಗೊತ್ತಾಗುವಷ್ಟು ಮಟ್ಟದಲ್ಲಿ ಇದು ಇರೋದ್ರಿಂದ ನಾನು ಗುರುತಿಸಿದ್ದೀನಿ. ನಾನು ಸಿನಿಮಾದ ಅತ್ಯದ್ಭುತ ಟೆಕ್ನಿಷಿಯನ್ ಅಲ್ಲ, ನಾನೊಬ್ಬ ನೋಡುಗ. ಸೊ ನೀವೇನು ಮಾಡಿದ್ದೀರಾ, ಲೈಟಿಂಗನ್ನು ಬ್ಯಾಕ್ಗ್ರೌಂಡಲ್ಲು ಫುಲ್ಲು ವೈಟ್ ವೈಟ್ ಅಂದರೆ ಲೈಟ್ ಕಾಣಿಸುತ್ತೆ, ಮುಖದ ಮೇಲೆ ಲೈಟ್ ಕಾಣುತ್ತೆ, ಹಂಗಿರಲ್ಲ. ಒಂದು ವಾತಾವರಣದೊಳಗಡೆ ಸಾಧುವಾದಷ್ಟು ನೈಜತೆಯನ್ನು ಕಾಣಿಸ್ಬೇಕು ಅಂದರೆ ನೀವು ಅದಕ್ಕೆ ಲೈಟಿಂಗಿಗೆ ಪ್ರಾಮಿಸ್ ಕೊಡಬೇಕಾಗತ್ತೆ. ಧಾರಾವಾಹಿನ ಹೇಗಿದ್ರು ಅಷ್ಟೆಲ್ಲ ಖರ್ಚು ಮಾಡಿದ್ದೀರಾ, ಎಲ್ಲ ಯೂನಿಟ್ ಬರ್ತಾ ಇದೆ, ಲೈಟಿಂಗ್ಸ್ ಬರ್ತಾ ಇದೆ ಅಲ್ವಾ, ಆಮೇಲೆ ಕ್ಯಾಮ್ರಾ ಅಂತೂ ಇದ್ದೇ ಇದೆ, ಜೊತೆಗೆ ಕಲರಿಂಗ್ ಎಲ್ಲದೂ ಮಾಡಿಸ್ತಾನೆ ಇದ್ದೀರಾ. ಆದರೆ ದಯವಿಟ್ಟು ಇದನ್ನು ಚೂರು ಮುದ್ದಾಗಿ ಮಾಡಿಸಿ, ಯಾಕೆಂದರೆ ನನಗೆ ಇದಕ್ಕಿಂತ ಮುಂಚೆ ಸುವರ್ಣ ಟಿ ವಿಲಿ ಶ್ರೀಗುರು ರಾಘವೇಂದ್ರ ವೈಭವ ಅಂತ ಒಂದು ಧಾರಾವಾಹಿ ಬಂದಿತ್ತು, ಅದ್ಭುತವಾದ ಧಾರಾವಾಹಿ. ಇವತ್ತಿಗೂ ಕೂಡ ಜನ ಅದನ್ನು ಯೂಟ್ಯೂಬ್ಗಳಲ್ಲಿ ಎಪಿಸೋಡ್ಗಳನ್ನು ಇವತ್ತಿಗೂ ನೋಡ್ತಾ ಇದ್ದಾರೆ, ಎಷ್ಟೋ ಜನ ಇವತ್ತು ಬೆಳಿಗ್ಗೆ ಇವತ್ತು ಸಂಜೆ ಮಧ್ಯಾಹ್ನ ಎಲ್ಲ ನೋಡ್ತಾ ಇದ್ದಾರೆ. ಅಂತ ಅದ್ಭುತವಾದಂಥ ಧಾರಾವಾಹಿಗಳನ್ನು ಕೊಟ್ಟಂತಹ ಸುವರ್ಣ ಇವತ್ತಿಗೆ ಅದು ಸ್ಟಾರ್ ಸುವರ್ಣ ಚಾನಲ್ಗೆ ನಿಜವಾಗ್ಲೂ ಕನ್ನಡಿಗರೆಲ್ಲರೂ ಕೂಡ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ನಾವು ತಿಳಿಸ್ಬೇಕಾಗತ್ತೆ. ಮತ್ತೆ ಅದು ನಮ್ಮ ಆದ್ಯ ಕರ್ತವ್ಯ ಕೂಡ. ನಮ್ಮ ಕನ್ನಡದಲ್ಲಿ ಅಷ್ಟೇ ಅಲ್ಲ, ಇಡೀ ಇಂಡಿಯಾದಲ್ಲೇ ಆಗಿರ್ಬೋದು, ಜಗತ್ತಲ್ಲೇ ಆಗಿರ್ಬೋದು, ಎಲ್ಲೂ ಕತೆಗಳಿಗೆ ಬರ ಇಲ್ಲ. ನೀವು ಕಿತ್ತೋದ್ರ ಥರ ಇನ್ನೊಂದು ಮಾಡ್ಕೊಂಡು ಒಂದಷ್ಟು ಜನ ಹಾಳು ಮಾಡ್ಕೊಂಡಿರೋದು ಅಷ್ಟೇ. ಕೇಳೋದ್ರಿಂದ ಜನ ಕೇಳ್ತಾರೆ ಸರ್, ಜನ ಯಾಕೆ ಕೇಳ್ತಾರೆ, ಜನಕ್ಕೆ ಅವ್ರದೇ ಸಾವಿರ ತಲೆನೋವಿದೆ. ಮತ್ತೆ ನಿಮಗೆ ಬಂದು ಇದು ಮಾಡ್ರಿ ಅದು ಮಾಡ್ರಿ ಅಂತ ಅದು ಎಷ್ಟು ಜನ ಕೇಳಿದಾರೋ ದೇವರಣೆ, ಅದ್ರ ಬಗ್ಗೆ ನಿಮ್ಮದೊಂದು ಮಾಹಿತಿ ಇಲ್ಲ ಬಿಡ್ರಿ. ಮಾತಾಡ್ಬೋದು ಅಷ್ಟೇ, ಆದರೆ ಅದನ್ನ ಕೃತಿ ರೂಪ ಕೇಳಿಸುವಾಗ ತುಂಬಾ ಆ ಕಡೆ ಈ ಕಡೆ ಆಸೋಲೇಷನ್ಸ್ ಇರುತ್ತೆ. ಇನ್ನು ಈ ಯಡಿಯೂರು ಸಿದ್ದಲಿಂಗೇಶ್ವರ ಧಾರಾವಾಹಿ ನಿಜವಾಗ್ಲೂ ಕೂಡ ಕನ್ನಡದಲ್ಲಿ ಹೃದಯವನ್ನು ಮುಟ್ಟತ್ತೆ ಎಲ್ಲರಿಗೂ, ಯಾಕಂದರೆ ಅಂಥ ಮಹಾನ್ ಸಂತರ ಬಗ್ಗೆ ಕಥೆಯನ್ನು ಹೇಳುವಾಗ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಸೊ ಈ ರೀತಿಯ ಸಂತರ ಕಥೆಗಳನ್ನು, ಮಹನೀಯರ ಕಥೆಗಳನ್ನು, ಸ್ವಾತಂತ್ರ್ಯ ಹೋರಾಟಗಾರರ ಕಥೆಗಳನ್ನು, ಮತ್ತು ಏನು ಜೀವನದಲ್ಲಿ ಬಿಸ್ನೆಸ್ ವರ್ಲ್ಡ್ ಆಗಿರ್ಬೋದು, ಕಲಾ ಪ್ರಪಂಚದಲ್ಲಾಗಿರ್ಬೋದು, ಸಾಧಿಸಿರುವಂಥ ಹಲವಾರು ಜಗತ್ತಿನ ಶ್ರೇಷ್ಠ ವ್ಯಕ್ತಿಗಳ ಕಥೆಯೆಲ್ಲ ನಮ್ಮ ಕಣ್ಣು ಮುಂದೆ ಬರೋ ಹಾಗಾಗಲಿ, ಅದರಲ್ಲಿ ಸುವರ್ಣ ಚಾನಲ್ ಅವರು ಮೊದಲಿಗರಾಗಲಿ ಅನ್ನೋದು ಹಾರೈಸ್ತಾ ನನ್ನ ಈ ಪುಟ್ಟ ಅಥವಾ ದೀರ್ಘ ಆಯಿತು ಪರವಾಗಿಲ್ಲ ಈ ವಿಮರ್ಶೆಯನ್ನು ಇಲ್ಲಿ ನಾನು ವಿರಾಮಗೊಳಿಸ್ತಾ ಇದ್ದೀನಿ. ದಯವಿಟ್ಟು ಸ್ನೇಹಿತರೆ ನನ್ನ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನನಗದೇ ಶ್ರೀಲಕ್ಷ್ಮಿ. ಮತ್ತೆ ಸಿಗ್ತೀನಿ, ಮಂಜುರ ಬೆಳ್ಕುಟಿ ಸೈನಿಂಗ್ ಆಫ್.